ಗುರಿ ವಾಹಿನಿಯ ವೀಕ್ಷಕರೆಲ್ಲರಿಗೂ ನಮಸ್ಕಾರ ನಿಮ್ಮೆಲ್ಲರಿಗೂ ನಿಮ್ಮ ನೆಚ್ಚಿನ ಕಾಲ ನಿರ್ಣಯ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಸುಸ್ವಾಗತ ನಿಮ್ಮ ಕಷ್ಟಗಳಿಗೆ ಸಮಸ್ಯೆಗಳಿಗೆ ಪರಿಹಾರ ನೀಡಲೆಂದೇ ನಮ್ಮೊಂದಿಗಿದ್ದಾರೆ ಕಳೆದ ಹದಿನೈದು ವರ್ಷಗಳಿಂದ ಜನಸಾಮಾನ್ಯರಿಂದ ಹಿಡಿದು ಪ್ರಮುಖರವರೆಗೂ ದೇಶ ವಿದೇಶಗಳ ಆಗು ಹೋಗುಗಳ ಬಗ್ಗೆ ನಿಖರವಾಗಿ ಭವಿಷ್ಯ ನೀಡಿದಂತಹ ಸಂಖ್ಯಾ ವಾಸ್ತು ಜ್ಯೋತಿರ್ವಿಜ್ಞಾನಿಗಳಾದ ಹಾಗೂ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಮಹರ್ಷಿ ಜೈ ಶ್ರೀನಿವಾಸನ್ ಗುರುಜಿಯವರು ನಮ್ಮೊಂದಿಗಿದ್ದಾರೆ ಬನ್ನಿ ಅವನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ನಮಸ್ಕಾರ ಗುರುಜಿ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಗುರು ಬ್ರಹ್ಮ ಗುರು ವಿಷ್ಣು ಗುರು ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃೇಶ್ವರ ಸಂಖ್ಯಾ ಭವಿಷ್ಯ ಗುರುಜಿ ಇಂದಿನ ಸಂಖ್ಯಾ ಭವಿಷ್ಯದಲ್ಲಿ ಯಾವ ಸಂಖ್ಯೆ ಬಗ್ಗೆ ತಿಳಿಸ್ತಾ ಇದ್ದೀರಾ ಅಮ್ಮ ನಾವು ಇವತ್ತು ಹದಿನಾರನೇ ಸಂಖ್ಯೆ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀವಿ ಮೊದಲಿಗೆ ಹದಿನಾರನೇ ತಾರೀಕು ಅಕ್ಟೋಬರ್ ಹುಟ್ಟಿ ತಮ್ಮ ಹುಟ್ಟು ಹಬ್ಬವನ್ನು ಆಚರಿಸ್ಕೊಳ್ತಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಹುಟ್ಟು ಹಬ್ಬದ ಹಾರ್ದಿಕ ಶುಭಾಶಯಗಳು ಎಲ್ಲ ಬಲ್ಲ ಶರವೇಶ್ವರ ಸ್ವಾಮಿ ತಮ್ಮೆಲ್ಲರಿಗೂ ಸಕಲ ಸೌಭಾಗ್ಯಗಳನ್ನ ಆಯುಷ್ ಆರೋಗ್ಯಗಳನ್ನ ಅಷ್ಟೈಶ್ವರ್ಯಗಳನ್ನ ದಯಪಾಲಿಸಲಿ ಅಂತ ಬೇಡ್ಕೊಳ್ತಾ ಹದಿನಾರನೇ ತಾರೀಕು ಅಕ್ಟೋಬರ್ ಹುಟ್ಟಿರ್ತಕ್ಕಂಥವರ ಗುಣಾದಿಶಗಳ ಬಗ್ಗೆ ತಿಳ್ಕೊಳ್ಳೋಣ ಹದಿನಾರು ಅಂತ ಹೇಳ್ತಕ್ಕಂಥ ಈ ಸಂಖ್ಯೆನ ಆಳ್ತಕ್ಕಂಥ ಗ್ರಹ ಬಂದು ಕೇತು ಗ್ರಹ ಕೇತು ಗ್ರಹದ ಕಾರಕತ್ವಗಳೆಲ್ಲ ಈ ತಾರೀಖಿನಲ್ಲಿ ಹುಟ್ಟಿರ್ತಕ್ಕಂಥವ್ರ ಗುಣದಿಶಯಗಳಾಗಿ ಪ್ರತಿಬಿಂಬಿಸುತ್ತೆ ಸೊ ಗ್ರಹದ ತುಂಬ ಮುಖ್ಯವಾದಂಥ ಕಾರ್ಯಕ್ರ ಕಾರಕತ್ವಗಳೇನು ಗುಣಗಳೇನು ಅಂತ ಹೇಳಿದ್ರೆ ತುಂಬ ರಿಸರ್ಚ್ ಮೈಂಡ್ ಈ ತಾರೀಕಲ್ಲಿ ಹುಟ್ಟೋರ್ಗಿರುತ್ತೆ ಅದಕ್ಕೆ ಇವ್ರನ್ನ ಬುಡದ ಭಾಗ ಬಾಲದ ಭಾಗ ಅಂತ ಕರಿತೀವಿ ಬೇರುಗಳು ಮರದಲ್ಲಿ ಇವತ್ತು ರಂಬೆ ಕೊಂಬೆಗಳು ಪಸರಿಸುತ್ತೆ ಮರದಲ್ಲಿ ಪಸರಿಸುತ್ತೆ ಒಂದು ಮರ ಅಂತ ಬಂದಮೇಲೆ ಅಲ್ಲಿ ಇಲ್ಲೆಲ್ಲ ಹೋಗುತ್ತೆ ಮರಗಳು ಮರದ ಕೊಂಬೆಗಳು ಕೊಂಬೆಗಳು ರಂಬೆಗಳೆಲ್ಲ ಹಾಗೆ ಹೇಗೆ ಹೋಗುತ್ತೆ ಬಟ್ ದೇರ್ ಈಸ್ ಸಮ್ ಲಿಮಿಟೇಷನ್ಸ್ ಅಲ್ವಾ ಮರದ ಕೊಂಬೆಗಳು ರಂಬೆಗಳು ತುಂಬ ಚಾಚ್ಕೊಂಡು ಹೋಗೋಕ್ಕಾಗಲ್ಲ ತುಂಬ ದೂರಕ್ಕೂ ಹೋಗೋಕ್ಕಾಗಲ್ಲ ತುಂಬ ಆಳವಾಗಿ ಹೋಗೋಕ್ಕಾಗಲ್ಲ ತುಂಬ ಎತ್ತರವಾಗಿ ಹೋಗೋಕ್ಕಾಗಲ್ಲ ಆದರೆ ಬೇರು ಮಾತ್ರ ಒಂದು ಮರವನ್ನು ಬಿಟ್ಟರೆ ರಂಬೆ ಕೊಂಬೆಗಳನ್ನೆಲ್ಲ ಪಕ್ಕಕ್ಕೆ ಹಾಕ್ಬಿಡ್ಬೋದು ಆದರೆ ಬೇರುಗಳನ್ನೆಲ್ಲ ನೀವು ಕಿತ್ತು ಪಕ್ಕಕ್ಕಿಡಬೇಕು ಅಂದರೆ ಅದು ತುಂಬಾ ಕಷ್ಟ ಆ ರೀತಿ ಈ ತಾರೀಕಲ್ಲಿ ಹದಿನಾರನೇ ತಾರೀಕು ಕೊಟ್ಟಿರ್ತಕ್ಕಂಥವ್ರ ಮನಸ್ಸು ಆ ಭೂಮಿ ಒಳಗಡೆ ಹೇಗೆ ಉದುಗಿ ಹೋಗಿರುತ್ತೆ ಅಂದರೆ ಆ ಭೂಮಿನ ಸೀಳ್ಕೊಂಡು ಆ ಬೇರು ಎಲ್ಲೆಲ್ಲೆಲ್ಲೆಲ್ಲೋ ಹೋಗ್ಬಿಟ್ಟಿರುತ್ತೆ ಆ ಥರ ಇವರ ಮನಸ್ಸು ಅಷ್ಟೊಂದು ರಿಸರ್ಚ್ ಓರಿಯೆಂಟೆಡ್ ಮೈಂಡ್ ಅಷ್ಟೊಂದು ಐಡಿಯಾಸ್ ಬರ್ತಾ ಇರುತ್ತೆ ಸೊ ಅದನ್ನು ಓಲ್ಡ್ ಐಡಿಯಾಸ್ ಅಲ್ಲ ನ್ಯೂ ಐಡಿಯಾಸು ಸೊ ಅದಕ್ಕೆ ರಂಬೆ ರಂಬೆ ನೋಡಿ ಒಂದೇ ಥರ ಇರುತ್ತೆ ರಂಬೆಗೆಲ್ಲ ದೇರ್ ಇಸ್ ಇ ಸಮ್ ಲಿಮಿಟೇಷನ್ಸ್ ದಪ್ಪ ಸಣ್ಣ ಅಂತ ಬೇರುಗಳು ಹಂಗಲ್ಲ ಒಂದು ಇಷ್ಟು ದಪ್ಪದ ಬೇರೆ ಇದ್ರೆ ಒಂದು ಇಷ್ಟು ದಪ್ಪದ ಬೇರೆತ್ತೆ ಒಂದು ಕೂದಲೆಳೆ ಅಷ್ಟು ಬೇರು ಕೂಡ ಇರುತ್ತೆ ನಿಜ ತಾನೆ ಬೇರ್ನಲ್ಲಿ ಇಷ್ಟು ದಪ್ಪ ಬೇರು ನೀವು ನೋಡ್ಬೋದು ಕೂದಲೆಳೆ ಅಷ್ಟು ಒಂದು ಬೇರು ನೋಡ್ಬೋದು ಅಷ್ಟು ಆಳವಾಗಿ ಹೋಗ್ತಕ್ಕಂಥ ನ್ಯೂ ನ್ಯೂ ಐಡಿಯಾಸ್ ಬರ್ತಕ್ಕಂಥ ಆವಿಷ್ಕಾರಗಳನ್ನ ಮಾಡ್ತಕ್ಕಂಥ ರಿಸರ್ಚ್ ಓರಿಯೆಂಟೆಡ್ ಮೈಂಡ್ ಯಾರಿಗಾದ್ರೂ ಇದೆ ಅಂದರೆ ಅದು ಓನ್ಲಿ ಸಿಕ್ಸ್ಟೀನ್ ಬಾರ್ನ್ ಪೀಪಲ್ ಆಲ್ ಓವರ್ ದ ವರ್ಲ್ಡ್ ಅದು ಮಂಡ್ಯದಲ್ಲಿ ಹುಟ್ಟಿದ್ರು ಸರಿ ಮಲೇಷ್ಯಾದಲ್ಲಿ ಹುಟ್ಟಿದ್ರು ಸರಿ ಅವ್ರಿಗೆ ಆ ಥರ ರಿಸರ್ಚ್ ಓರಿಯೆಂಟೆಡ್ ಮೈಂಡ್ ಇರುತ್ತೆ ಸೊಫೆಸ್ಟಿಕೇಟೆಡ್ ಡೆವಲಪ್ಡ್ ಕಂಟ್ರಿಯಲ್ಲಿ ಹುಟ್ಟಿರ್ತಕ್ಕಂಥವ್ನಿಗೂ ಅದೇ ಥರ ಐಡಿಯಾಸ್ ಇರುತ್ತೆ ಕಾಮನ್ ಆಗಿ ಒಂದು ಯಾವುದೋ ಒಂದು ಹಳ್ಳಿ ಐದನಾಗಿ ಹುಟ್ಟಿದ್ದಾನೆ ಅಂದರೂ ಕೂಡ ಅವ್ನು ಲೆವೆಲ್ಗೆ ಅವನು ಆ ಥರ ಥಿಂಕ್ ಮಾಡ್ತಾ ಇರ್ತಾನೆ ಅಷ್ಟು ರಿಸರ್ಚ್ ಓರಿಯೆಂಟೆಡ್ ಮೈಂಡು ಈ ಹದಿನಾರನೇ ಸಂಖ್ಯೆಯಲ್ಲಿ ಇರುತ್ತೆ ಅಷ್ಟು ಐಡಿಯಾಸ್ನ ಇವ್ರು ತಗೊಳ್ತಿರ್ತಾರೆ ಅದಕ್ಕೆ ಇದಕ್ಕೆ ಬಾಲದ ಭಾಗ ಬುಡದ ಭಾಗ ಅಂತ ಕೇತು ಗೃಹಕ್ಕೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ಗೂ ಹೋಲಿಸ್ತೀವಿ ಎಲೆಕ್ಟ್ರಾನಿಕ್ ಗೂಡ್ಸ್ ಇವತ್ತು ಈ ಪ್ರಪಂಚವನ್ನು ಆಳ್ತಿರ್ತಕ್ಕಂಥ ಎಲ್ಲ ಎಲೆಕ್ಟ್ರಾನಿಕ್ ಉಪಕರಣಗಳಿಗೆ ಕಾರಕತ್ವ ವಹಿಸೋನು ಕೇತುಗ್ರಹ ಅದಕ್ಕೆ ಎಲೆಕ್ಟ್ರಾನಿಕ್ ಗೂಡ್ಸ್ ಯಾವತ್ತೂ ಅಷ್ಟೇ ತುಂಬ ಸೆನ್ಸಿಟಿವ್ ಅದು ಎಲೆಕ್ಟ್ರಾನಿಕ್ ಇಡಿಸುವ ಮೊಬೈಲ್ ತುಂಬ ಸೆನ್ಸಿಟಿವ್ ಅಷ್ಟು ಮೊಬೈಲ್ ಆ ಮೊಬೈಲಲ್ಲಿ ನೀವು ಏನೇನು ಬೇಕಾದರೂ ಮಾಡ್ಬೋದು ಇಲ್ಲಿಂದ ಹಿಡ್ದು ಯಾವುದೋ ಪ್ರಪಂಚದ ಮೂಲೆಲ್ಲರೂ ಅವನ ಜೊತೆ ಮಾತಾಡ್ಬೋದು ಇಲ್ಲಿಂದ ಯಾವುದೋ ಮೇಲ್ ಕಳಿಸ್ಬಿಡ್ಬೋದು ಇಲ್ಲಿಂದ ಅವನ ಜೊತೆ ಚಾಟ್ ಮಾಡ್ಬೋದು ಏನೇನು ಬೇಕಾದರೂ ಮಾಡ್ಬೋದು ಫೆಸಿಲಿಟೀಸು ಆದರೆ ಆ ಇನ್ಸ್ಟ್ರೂಮೆಂಟ್ ಆ ಎಲೆಕ್ಟ್ರಾನಿಕ್ ಇನ್ಸ್ಟ್ರೂಮೆಂಟ್ ಸೋ ಸೆನ್ಸಿಟಿವ್ ಸೋ ಸೆನ್ಸಿಟಿವ್ ಏನಾದರೂ ಒಂದು ಸ್ವಲ್ಪ ಶಾರ್ಟ್ ಸರ್ಕ್ಯೂಟ್ ಆಯ್ತು ಅಂದರೆ ಬಸ್ಟ್ ಆಗಿಬಿಡತ್ತೆ ನಿಜ ತಾನೇ ಅದೇ ರೀತಿ ಒಂದು ನೀರು ಗೀರ್ ಅದಕ್ಕೆ ಬಿತ್ತು ಅಂದರೆ ಅದು ಹೋಯ್ತು ಆವಾಗ ಈ ತಾರಿ ಕಲ್ಲುಟ್ಟರವ್ರ ಮನಸ್ಸು ಅಷ್ಟೇ ತುಂಬ ಸೆನ್ಸಿಟಿವ್ ಪೀಪಲ್ ಎಷ್ಟು ಕ್ರಿಯೇಟಿವಿಟಿ ಅಂದರೆ ಒಂದು ಮೊಬೈಲ್ ಎಲೆಕ್ಟ್ರಾನಿಕ್ ಗೂಡ್ಸ್ ಇಟ್ ಕ್ಯಾನ್ ಡೂ ಎನಿ ಮಿರಾಕಲ್ ಇನ್ ದ ಲೈಫ್ ಇವತ್ತು ಸಮಾಜದಲ್ಲಿ ಎಲೆಕ್ಟ್ರಾನಿಕ್ ರಿಲೇಟೆಡ್ ಬಂದಿರತಕ್ಕಂತ ಒಂದು ಉಪಕರಣಗಳು ಏನು ಮಿರಾಕಲ್ಸು ಮ್ಯಾಜಿಕ್ಕು ಮಾಡ್ತಾ ಇದೆ ಅಂದರೆ ಇಲ್ಲಿ ಕುಳಿತಿದ್ದು ಯಾವುದೋ ಪ್ರಪಂಚದ ಮೂಲೆಯಲ್ಲಿ ಜೊತೆ ಕಂಡುಕೊಂಡು ಮಾತಾಡಬಹುದು ಅಷ್ಟು ಕ್ವಾಲಿಟಿ ಕೊಟ್ಟಿರ್ತಕ್ಕಂಥ ಎಲೆಕ್ಟ್ರಾನಿಕ್ ಉಪಕರಣ ಒಂದೇ ಒಂದು ತೊಟ್ಟು ನೀರು ಬಿದ್ರೆ ಅದು ಹೋಗ್ಬಿಡುತ್ತೆ ಇವಾಗ ಅದನ್ನು ನೀರಲ್ಲ ನೀರಲ್ಲೇ ಫೋನ್ ಮಾತಾಡಬಹುದು ಆತರ ಉಪಕರಣಗಳು ಬಂದ್ಬಿಟ್ಟಿದೆ ಆದರೆ ಇದು ಸ್ಫೋಟಗೊಳ್ಳುತ್ತೆ ಶಾರ್ಟ್ ಸರ್ಕ್ಯೂಟ್ ಆದರೆ ಸ್ಫೋಟಗೊಳ್ಳುತ್ತೆ ಆಮೇಲೆ ಈ ಎಲೆಕ್ಟ್ರಾನಿಕ್ ಗುಡ್ಸ್ನ ಇನ್ನೊಂದು ವಿಶೇಷ ಅಂದ್ರೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಕೂಡ ನಾನು ಈ ಕೇತು ಗ್ರಹದ ರೀತಿಯೇ ಉಳು ರೀತಿನೇ ಹೋಗ್ತಿರುತ್ತೆ ಇವತ್ತೊಂದು ಹಾಲ್ನಲ್ಲೋ ಮೊಸರಿನಲ್ಲೋ ಬ್ಯಾಕ್ಟೀರಿಯಾ ನೋಡಬೇಕಂದ್ರೆ ಈ ಉಳುಗಳ ರೀತಿ ಇರುತ್ತೆ ನೋಡಿ ಆ ನಾನು ಇವತ್ತು ಕೇತು ಗ್ರಹ ಅಂದ್ರೆ ಬಾಲದ ಭಾಗ ಅಂದೆ ಈ ಬಾಲದ ಸಣ್ಣ ಸಣ್ಣ ಕೂದಲು ಎಳೆ ಥರ ಒಂದು ಬ ನಿಜ ಹೇಳ್ಬೇಕಾದ್ರೆ ಕೂದ್ಲು ಕಾರಕತ್ವ ಕೂಡ ಕೇತು ಕೇತುಗ್ರಹನೇ ಕೂದ್ಲು ಕಾರಕತ್ವ ಕೂಡ ಕೇತು ಗ್ರಹನೇ ಆದ್ದರಿಂದ ಈ ಹದಿನಾರನೇ ತಾರೀಕು ಹುಟ್ಟರೋನ ಇನ್ನು ಸ್ವಲ್ಪ ನೀವು ಚೆನ್ನಾಗಿ ನೋಡ್ಬೋದು ಹದಿನಾರನೇ ತಾರೀಕು ಪ್ಲಸ್ ಇರೋರು ಈ ಏಳನೇ ಸಂಖ್ಯೆಯಲ್ಲಿ ಪ್ಲಸ್ ಇರೋರು ಕೂದಲು ಜಾಸ್ತಿ ಇರುತ್ತೆ ಅವ್ರಿಗೆ ಏಳನೇ ಸಂಖ್ಯೆಯಲ್ಲಿ ಮೈನಸ್ ಇರೋರು ಬಾಲ್ಡ್ ಆಗ್ಬಿಡ್ತಾರೆ ಕೂದಲು ಕಮ್ಮಿ ಆಗ್ಬಿಡುತ್ತೆ ಆ ಕೂದ್ಲು ಏಳನೇ ನಂಬರಲ್ಲಿ ತುಂಬ ಚೆನ್ನಾಗಿದ್ದು ಅವರು ಕೂದಲು ಹೇರ್ ಡಿಸೈನ್ ಜಾಸ್ತಿ ಮಾಡ್ತಾರೆ ಈ ಹದಿನಾರನೇ ಸಂಖ್ಯೆಯಲ್ಲಿ ಹುಟ್ಟಿರ್ತಕ್ಕಂಥ ಕೇತುಗ್ರಹದ ಆಧುಕದಲ್ಲಿ ಇನ್ನೊಂದು ಪ್ಲಸ್ ಪಾಯಿಂಟ್ ಹೇಳಬೇಕಂದ್ರೆ ಕೂದಲಿನ ಬಗ್ಗೆ ಕೇಶ ವಿನ್ಯಾಸದ ಬಗ್ಗೆ ಭಾಳ ಇಂಟ್ರೆಸ್ಟ್ ಇಟ್ಕೊಂಡಿರ್ತಾರೆ ಕೂದ್ಲು ಹಿಂಗಿಂಗಲ್ಲ ಬಾಚಬೇಕು ಹಂಗಂಗಲ್ಲ ಬಾಚಬೇಕು ಅದನ್ನು ಈ ಥರ ಇಟ್ಕೋಬೇಕು ಆ ಥರ ಇಟ್ಕೋಬೇಕು ಅದನ್ನು ನಿರೂಪಿಸಿರ್ತಕ್ಕಂಥ ಒಂದು ನಟಿ ಯಾರಂದರೆ ಮಡೋನ ಮಡೋನಾ ಇವರೆಲ್ಲ ನೀವು ನೋಡಿದ್ರೆ ಕೂದ್ಲನ್ನ ತುಂಬ ಡಿಸೈನ್ ಮಾಡ್ಕೊಂಡವರು ಅದೇ ರೀತಿ ಏಳನೇ ನಂಬರಲ್ಲಿ ಉಟ್ಟರ ಧೋನಿ ಮಹೇಂದ್ರ ಸಿಂಗ್ ಧೋನಿ ಕೂದ್ಲಿನ ಏನು ಇಷ್ಟಿಷ್ಟು ಉದ್ದ ಬಿಟ್ಟಿದ್ದ ಒಂದು ಕಾಲದಲ್ಲಿ ಯಾಕೆ ದರ್ಶನ್ ತೆಗೆದಿಕ್ಕು ಕೂಡ ಕೂದನ್ನ ಸಿಕ್ಕಾಪಟ್ಟೆ ಮಾಡಿದ್ರು ಅದೇನಾದ್ರು ಮೈನಸ್ ಆಯ್ತಂದ್ರೆ ಬಾಲ್ಡ್ ಆಗಿಬಿಡ್ತಾರೆ ಬಾಲ್ಡ್ ಆಗಿರೋ ಹೀರೋಗಳ ಬಗ್ಗೆ ಹೇಳ್ಬಿಟ್ರೆ ಬೇಜಾರು ಮಾಡ್ಕೊಂಡ್ಬಿಡ್ತೀರಾ ಆಮೇಲೆ ನಮ್ಮಲ್ಲಿ ಇರ್ತಕ್ಕಂಥವ್ರು ಪ್ಲಸ್ ಇರೋರ್ನ ಹೇಳೋಣ ಅವಾಗ ಕೂದಲಿಗೆ ಕಾರಕ ಕೂಡ ಕೇತುಗ್ರಹನೇ ಅವಾಗ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೋರ್ಸ್ ಹೇಗೆ ಹೋಗುತ್ತೋ ಆ ಥರ ಇವರು ಕೂದಲು ರೀತಿ ಆಳವಾಗಿ ಹೋಗಿರ್ತಕ್ಕಂಥ ವಿಷಯಗಳನ್ನೆಲ್ಲ ಕಲಿತಾರೆ ಸೊ ಬುಡದಲ್ಲಿ ಹೋಗಿ ವಿಷಯವನ್ನು ರಿಸರ್ಚ್ ಮಾಡ್ತಕ್ಕಂಥ ಯೋಗಗಳು ಈ ತಾರೀಕು ಆಗಿರುತ್ತೆ ಇದೆಲ್ಲ ಇವರ ಪ್ಲಸ್ ಪಾಯಿಂಟ್ಸ್ ಇನ್ನೊಂದು ಮೋಸ್ಟ್ ಪ್ಲಸ್ ಪಾಯಿಂಟ್ ಏನಂದರೆ ಕೇತುಗ್ರಹ ಅಂದ್ರೆ ಲೀಗಲ್ ಅಂದರೆ ನ್ಯಾಯಸಮ್ಮತವಾದಂಥ ಕೆಲಸ ಅಂತ ಇವರು ಸಮ್ಮತವಾದಂತ ಕೆಲಸ ಕಾರ್ಯನೇ ಮಾಡಬೇಕು ಇವತ್ತು ಟ್ಯಾಕ್ಸ್ ಕಟ್ಟಬೇಕು ಕಾಮನ್ ಕಾಮನಾಗಿ ನಮ್ಮ ದೇಶದಲ್ಲಿ ಏನು ಪರ್ಸೆಂಟೇಜ್ ಇದೆ ಆ ಪರ್ಸೆಂಟೇಜ್ ಕಟ್ಬಿಡ್ಬೇಕು ಅವರು ಅದೆಲ್ಲ ಅವರು ಕಟ್ಟದೆ ಹೋದ್ರು ಅಂದ್ರೆ ತೊಂದರೆಗೆ ಸಿಕ್ಕಾಕ್ಕೊಂಡ್ಬಿಡ್ತಾರೆ ಅದಕ್ಕೆ ಈ ಕೇತುಗ್ರಹದ ಆಧಿಕದಲ್ಲಿ ಹುಟ್ಟಿರ್ತಕ್ಕಂಥವ್ರು ಜ್ಞಾನಿಗಳು ವಿಜ್ಞಾನಿಗಳು ಜ್ಞಾನಿಗಳು ಇನ್ನು ಎಲ್ಲರೂ ಪೂಜಾ ಮನೋಭಾವದಿಂದ ನೋಡ್ತಾರೆ ಪೂಜ್ಯ ಮನೋಭಾವದಿಂದ ಅಲ್ವಾ ಜ್ಞಾನಿಗಳು ಅಂದ್ರೆ ಒಂದು ಜ್ಞಾನಿಗಳು ಬರ್ತಾ ಇದ್ದಾರೆ ಅಂದರೆ ಅವ್ರು ಕಾಲಿಗೆ ನಮಸ್ಕಾರ ಮಾಡೋದು ಆ ಥರದಲ್ಲ ಇರ್ತಾರೆ ಆಮೇಲೆ ವಿಜ್ಞಾನಿಗಳಿಗೆ ಬಿಡಿ ವಿಜ್ಞಾನಿಗಳೆಲ್ಲ ಕಾಮನ್ ವಿಜ್ಞಾನಿಗಳು ಕೂಡ ನೋಡೋಕೆ ಅದೇ ಥರ ಇರ್ತಾರೆ ಅವರು ಕೂಡ ಸಮಾಜದಲ್ಲಿ ಒಂದು ಗಣ್ಯ ವ್ಯಕ್ತಿಗಳೇ ಆಮೇಲೆ ನ್ಯಾಯಮೂರ್ತಿಗಳು ಈ ತಾರೀಕಲ್ಲಿ ಉಟ್ಟರವರೆ ಸೊ ನ್ಯಾಯಸಮ್ಮತವಾದಂಥ ನ್ಯಾಯಾಧೀಶವನ್ನು ಓಡಿಸ್ತಾರೆ ಅಂದರೆ ನ್ಯಾಯಮೂರ್ತಿಗಳು ಇವರೇ ಆವಾಗ ಜ್ಞಾನಿಗಳು ನ್ಯಾಯಮೂರ್ತಿಗಳು ನ್ಯಾಯಾಧೀಶರೆಲ್ಲ ಕೂಡ ಈ ಸಂಖ್ಯೆಗಳಲ್ಲಿ ಉಟ್ಟರೋರು ಜಾಸ್ತಿ ಇವರು ಬಂದರೆ ಮಾತ್ರ ಪ್ರಪಂಚದಲ್ಲಿ ಯಾರು ಬೇಕಾದ್ರೂ ಎದ್ದು ನಿಂತ್ಕೊಳ್ಳೋದು ಏನು ಮಿಕ್ಕದವರು ಯಾರಿಗೂ ಎದ್ದು ನಿಂತ್ಕೊಳ್ಳಲ್ಲ ಒಂದು ವಿಜ್ಞಾನಿ ಬಂದರು ಅಂದರೆ ಯಾರು ಎದ್ದು ನಿಂತ್ಕೊಳ್ಳಲ್ಲ ದೊಡ್ಡವರು ಬಂದರೆ ಎಲ್ಲರೂ ಎದ್ದು ನಿಂತ್ಕೋಬೇಕಾದ್ ಬೇರೆ ವಿಷಯ ಆದರೆ ಒಂದು ವಿಜ್ಞಾನಿನೋ ಒಂದು ಇವರೋ ಬಂದರೆ ಯಾರು ಎದ್ದು ಒಂದು ಬಿಸ್ನೆಸ್ ಮ್ಯಾನೋ ಬಂದರೆ ಯಾರು ಎದ್ದು ನಿಂತ್ಕೊಳ್ಳಲ್ಲ ಒಂದು ಜ್ಞಾನಿ ಬಂದರೂ ಒಂದು ಸಮಾರಂಭಕ್ಕೆ ಅಂದರೆ ಎದ್ದು ನಿಂತ್ಕೊತಾಳೆ ಒಂದು ನ್ಯಾಯಾಧೀಶರು ಬಂದರು ಅಂದರೆ ಎದ್ದು ನಿಂತ್ಕೊಳ್ತಾರೆ ಅದರಿಂದ ಜ್ಞಾನಿಗಳು ನ್ಯಾಯಮೂರ್ತಿಗಳು ನ್ಯಾಯಾಧೀಶರು ನ್ಯಾಯವನ್ನು ಬೋಧನೆ ಮಾಡ್ತಕ್ಕಂಥ ಯಾರು ಇದ್ದಾರೋ ಅವರೆಲ್ಲ ಈ ಸಂಖ್ಯೆಯಲ್ಲಿ ಹುಟ್ಟಿರ್ತಕ್ಕಂಥವ್ರೆ ದೇವರ ಸಮಾನವಾದಂಥ ವ್ಯಕ್ತಿಗಳು ಅಂತ ಕರ್ಸ್ಕೊಳ್ತಕ್ಕಂಥ ಯೋಗ ಈ ಏಳನೇ ಸಂಖ್ಯೆಯಲ್ಲಿ ಹುಟ್ಟಿರ್ತಕ್ಕಂಥ ಹದಿನಾರನೇ ಸಂಖ್ಯೆಯಲ್ಲಿ ಹುಟ್ಟೋರ್ಗಿದೆ ಅದಕ್ಕೆ ದೊಡ್ಡ ದೊಡ್ಡ ವೈದ್ಯರು ಈ ಸಂಖ್ಯೆಯಲ್ಲಿ ಇದ್ದಾರೆ ಈ ನ್ಯೂರೋ ಸರ್ಜನ್ಸ್ ಅಂತೀವಲ್ಲಮ್ಮ ನರಗಳು ಕೂದಲಿಗೆ ಕಾರಕ ಅಂದೆ ನರಗಳಿಗೂ ಕಾರಕ ಗ್ರಹಣೆ ಬಾಲ ಹೇಗಿರುತ್ತೆ ನರದ ತರನೇ ಇರುತ್ತಲ್ವಾ ಅದಕ್ಕೆ ಹಾವಿನ ಬಾಲ ಹೇಗಿರುತ್ತೆ ಹೇಳಿ ನರದ ತರನೇ ಇರುತ್ತೆ ಅದಕ್ಕೆ ನರ್ವಸ್ ಸಿಸ್ಟಮ್ ನಲ್ಲಿ ಬಹಳಷ್ಟು ಕೆಲವು ಕೆಲಸ ಕಾರ್ಯಗಳನ್ನ ಮಾಡಿರ್ತಾರಲ್ಲ ಡಾಕ್ಟರ್ಸ್ ಅವರೆಲ್ಲ ಏಳನೇ ಸಂಖ್ಯೆ ಹುಟ್ಟರು ತುಂಬಾ ನೈಪುಣ್ಯತೆಯಿಂದ ಹ್ಯಾಂಡ್ಲ್ ಮಾಡ್ತಕ್ಕಂತ ಒಂದು ಸರ್ಜರಿ ಮಾಡ್ತಾರೆ ನರಗಳ ಸಂಬಂಧದ ಸರ್ಜರಿ ಮಾಡ್ತಾರೆ ಅಂದ್ರೂ ಕೂಡ ಅವರು ಕೂಡ ಏಳನೇ ಸಂಖ್ಯೆಯಲ್ಲಿ ಹುಟ್ಟಿರ್ತಾರೆ ತುಂಬಾ ಆಧ್ಯಾತ್ಮಿಕ ವ್ಯಕ್ತಿಗಳಾಗಿರ್ತಕ್ಕಂಥ ಜ್ಞಾನಿಗಳು ವೈದ್ಯರು ನ್ಯಾಯಮೂರ್ತಿಗಳು ವಿಜ್ಞಾನಿಗಳು ಇವರೆಲ್ಲ ಈ ತಾರೀಕಲ್ಲಿ ಉಟ್ಟರೋರೆ ಇದೆಲ್ಲ ಪ್ಲಸ್ ಪಾಯಿಂಟ್ಸು ಇವೆಲ್ಲ ಸ್ಟ್ರೆಸ್ ತಗೊಳ್ತಕ್ಕಂಥ ಒಂದು ಕೆಲಸಮ್ಮ ಇವಾಗ ಜ್ಞಾನಿ ಅಂತೇಳಿದ್ರೆ ಯಾವಾಗಲೂ ಯಾರ್ಯಾರೋ ಯಾರೋ ಕಷ್ಟ ಕರ್ಮಗಳನ್ನ ಹೊತ್ಕೊಂಡು ಬಂದಿರೋರೇ ಇರ್ತಾರೆ ಅವ್ರ ಜೊತೆ ಮಾತಾಡಿ ಮಾತಾಡಿ ಆ ಕರ್ಮವನ್ನು ಅಣಿಸ್ಕೊಂಡ್ಬಿಟ್ರಂದ್ರೆ ಇವರೇ ಸ್ಟ್ರೆಸ್ಗೆ ಹೋಗ್ಬಿಡ್ತಾರೆ ಅವರು ಒಳ್ಳೆ ಧ್ಯಾನ ಯೋಗ ಕಲ್ತಿರ್ಬೇಕು ಇವಾಗ ಡಾಕ್ಟರ್ ಮೇಲೆ ಎಷ್ಟೋ ಜನ ನೆಗೆಟಿವ್ ಪೇಷಂಟ್ಸ್ ಬರ್ತಾರೆ ಆ ನೆಗೆಟಿವೆಲ್ಲ ಇವರು ತಗೊಳ್ತಾರೆ ಇವರು ತೊಂದರೆಗೆ ಸಿಕ್ಕಾಕ್ಕೊಳ್ತಾರೆ ಎಷ್ಟೋ ವಿಜ್ಞಾನಿಗಳಿರ್ತಾರೆ ರಿಸರ್ಚಲ್ಲೇ ತಮ್ಮ ಜೀವನನೇ ಕಳೆದು ಬಿಟ್ಟಿರ್ತಾರೆ ಒಂದು ರೂಮಲ್ಲಿ ಅವರು ಸ್ಟ್ರೆಸ್ ತಗೊಂಡಿರ್ತಾರೆ ಈ ಥರದ್ದೆಲ್ಲ ಒಂದು ಸ್ವಲ್ಪ ಧ್ಯಾನದ ಮೂಲಕ ಹೋಗಲಿಲ್ಲ ಅಂದರೆ ಅವ್ರು ನೆಕ್ಸ್ಟು ಅಜ್ಞಾನಿಗಳೇ ಆಗೋದು ಭಾಳಷ್ಟು ಜನ ಈ ಸಂಖ್ಯೆಯಲ್ಲಿ ಹುಟ್ಟಿರ್ತಕ್ಕಂಥವ್ರು ಆವಿಷ್ಕಾರಗಳನ್ನ ಮಾಡಿದ್ದಾರೆ ಇನ್ವೆನ್ಷನ್ಸ್ನ ಮಾಡಿದ್ದಾರೆ ಭಾಳಷ್ಟು ಡಿಸ್ಕವರಿನ ಮಾಡಿ ಅವರದೇ ಆದಂಥ ರಂಗಗಳಲ್ಲಿ ಕ್ಷೇತ್ರಗಳಲ್ಲಿ ಸಾಧನೆಗಳ ಸುರಿಮಳೆ ಸುರಿಸಿರೋರು ಕೂಡ ಆ ಸ್ಟ್ರೆಸ್ಸು ಟೆನ್ಷನ್ನು ತಗೊಳೋಕ್ಕಾಗದೆ ಆ ಓದಿನ ರಿಸರ್ಚ್ನ ಒಂದು ವಿಷಯಗಳನ್ನ ತಗೊಳಕ್ಕಾಗದೆ ಡ್ರಗ್ಸ್ಗೆ ಅದಕ್ಕೆ ಇದಕ್ಕೆ ಅಡಿಕ್ಟ್ ಆಗಿರ್ತಕ್ಕಂಥವ್ರು ಈ ಸಂಖ್ಯೆಯಲ್ಲಿ ಬಿಟ್ಟರೋರು ಜಾಸ್ತಿ ಆದ್ದರಿಂದ ಕೇತು ಗ್ರಹ ನೆಗೆಟಿವ್ ಆಗಿ ಕೆಲಸ ಮಾಡ್ತು ಅಂದರೆ ಡೆಸ್ಟ್ರಾಯ್ ಮಾಡಿಸ್ಬಿಡುತ್ತೆ ಇವ್ರು ಮಾಡಿರ್ತಕ್ಕಂಥ ರಿಸರ್ಚ್ನ ಬ್ಯಾಡ್ ಶೇಪ್ ಬಂದು ಡೆಸ್ಟ್ರಾಯ್ ಇವರು ಮಾಡಿರ್ತಕ್ಕಂಥ ರಿಸರ್ಚ್ ನ ಪಾಸಿಟಿವ್ ವಿಷಯ ಬಂದು ಡೆವಲಪ್ ಅವಾಗ ರಿಸರ್ಚ್ ಇಂದ ನಡೀತಕ್ಕಂಥ ಎರಡು ವಿಷಯಗಳು ಏನು ಅಂದ್ರೆ ಒಂದು ಪಾಸಿಟಿವ್ ಅಂದಾಗ ಡೆವಲಪ್ ಆಗುತ್ತೆ ಒಂದು ನೆಗೆಟಿವ್ ಅಂದಾಗ ಡೆಸ್ಟ್ರಾಯ್ ಆಗುತ್ತೆ ಆದ್ರಿಂದ ಡೆಸ್ಟ್ರಾಯ್ ಆಗ್ತಕ್ಕಂಥ ಹದಿನಾರನೇ ಸಂಖ್ಯೆ ಹುಡುಗರು ಹೆಂಗಿರ್ತಾರೆ ಅಂದರೆ ಅವರು ಆಗಿರ್ತಾರೆ ಸಿಕ್ಕಾಪಟ್ಟೆ ಎಲ್ಲರ ಜೊತೆ ಜೋವಿಯಲ್ಲಾಗಿ ಮಾತಾಡಲ್ಲ ಆ ಥರದ್ದೆಲ್ಲ ಮಕ್ಕಳಿದ್ದಾರೆ ಹದಿನಾರನೇ ಸಂಖ್ಯೆಯಲ್ಲಿ ಅಂದರೆ ತಂದೆ ತಾಯಿ ಅವ್ರನ್ನ ಜೋವಿಯಲ್ಲಾಗಿ ಬೆಳೆಸೋದಕ್ಕೆ ಪ್ರಯತ್ನ ಪಡಬೇಕು ಅವ್ರನ್ನ ಜಾಲಿಯಾಗಿ ಎಲ್ಲರ ಜೊತೆ ಬರೀ ಹೆಂಗೆ ಮಾಡಬೇಕು ಇಲ್ಲ ಅಂತ ಹೇಳಿದ್ರೆ ಅವ್ರ ಮನಸ್ಸಿಗೆ ಹಚ್ಕೊಂಡ್ಬಿಟ್ಟು ಏನಾದರೂ ಹೆಚ್ಚು ಕಮ್ಮಿ ಮಾಡ್ಕೊಂಡ್ಬಿಡ್ತಾರೆ ಇವತ್ತು ಭಾಳ ಜನ ಸೆನ್ಸಿಟಿವ್ ವಿಷಯದಲ್ಲಿ ಇರೋದ್ರಿಂದ ಸೂಸೈಡ್ ಕಮಿಟ್ ಮಾಡ್ಕೊಂಡವರು ಇದರಲ್ಲಿ ಜಾಸ್ತಿನೇ ಬೇಜಾರ್ ಮಾಡ್ಕೊಂಡ್ಬಿಡ್ತಾರೆ ಏನಾದರೂ ಅಂದರೆ ಅಂದರು ಅಂದರೆ ಅದರಿಂದ ಲೋನ್ಲಿನೆಸ್ಸಿಗೆ ಬೆಳೆಸಬಾರ್ದು ಜೋವಿಯಲ್ಲಾಗಿ ಬೆಳೆಸಿದ್ರೆ ನಾನು ಹೇಳ್ದಂಗೆ ಈ ಥರ ಪಾಸಿಟಿವ್ ವ್ಯಕ್ತಿ ವ್ಯಕ್ತಿಗಳಾಗಿ ಬರ್ತಾರೆ ತುಂಬ ಚೆನ್ನಾಗಿರ್ತಾರೆ ಇದು ಇವರ ವ್ಯಕ್ತಿತ್ವ ಅದಕ್ಕೆ ನ್ಯಾಯಸಮ್ಮತವಾದಂಥ ವಿಷಯ ಅಂದ್ವಿ ಜ್ಞಾನಿಗಳನ್ನ ಹೇಳಿದ್ವಿ ನ್ಯಾಯಮೂರ್ತಿಗಳು ನ್ಯಾಯಾಧೀಶರನ್ನ ಹೇಳಿದ್ವಿ ಇವರೆಲ್ರಿಗೂ ಅಕ್ಷರ ಯಾವುದು ಅಂದರೆ ಓ ಝೆಡ್ ಅಂತೀವಿ ಇವತ್ತು ಹೋಗಿ ನಾವು ಹೇಳೋದೇ ಓಂಕಾರ ಓಂಕಾರದಲ್ಲಿ ಯಾವತ್ತೀ ಕರಪ್ಷನ್ ಇದೆ ಓಂಕಾರ ಅಂದರೆ ಮುಗೀತು ಅದು ವೆರಿ ವೆರಿ ಪವರ್ಫುಲ್ ಓಮ್ ಅನ್ನೋದನ್ನು ಒಬ್ಬರು ಹೇಳಿದ್ರೆ ಸಾಕ್ರಿ ಈ ಜೀವನದಲ್ಲಿರೋ ಪ್ರಪಂಚದಲ್ಲಿರ್ತಕ್ಕಂಥ ಕಷ್ಟಗಳೆಲ್ಲ ಅವ್ರಿಗೆ ಹೋಗ್ಬಿಡುತ್ತೆ ಪ್ರಪಂಚದಲ್ಲಿರ್ತಕ್ಕಂಥ ಎಲ್ಲ ವಿಷಯಗಳನ್ನ ಅರ್ತ್ಕೊಂಡ್ಬಿಡ್ಬೋದು ಇಫ್ ಯು ವಾಂಟ್ ಎನ್ಲೈಟ್ ಎನ್ ಬೀಯಿಂಗ್ ಯಾರೇ ಆಗಲಿ ಎನಿಬಡಿ ವಾಂಟ್ ಟು ಬಿ ಎನ್ ಎನ್ಲೈಟನ್ ಪರ್ಸನ್ ಅಂದರೆ ನೀವು ಖಂಡಿತವಾಗಲೂ ಓಂಕಾರ ಬಿಟ್ಟು ಬೇರೆ ಇನ್ನೇನು ಹೇಳಬೇಕಲ್ಲ ಮಂತ್ರ ವೇದ ಪುರಾಣ ಏನೇನು ಬೇಕೋ ನಿಮ್ಗೆ ಆದರೆ ಹೇಳಿ ಬಟ್ ಅವೆಲ್ಲ ಕಲ್ತ್ಕೊಂಡ್ರೂ ಆಗ್ಬೋದು ಬೆಳಗ್ಗೆ ಎದ್ದು ಜಸ್ಟ್ ಓಂಕಾರವನ್ನು ಹೇಳ್ಬಿಟ್ರೇ ಸಾಕು ಒಂದು ಒಂಬತ್ತು ಸರಿ ಇಪ್ಪತ್ತೊಂದು ಸರಿ ನೂರೆಂಟು ಸತಿ ಅದನ್ನು ಒಂದು ಸ್ಲೋ ಪ್ರೊಸೆಸ್ ಇಲ್ಲಿ ಓಂಕಾರ ಹೇಳ್ಬೇಕಂದ್ರೆ ಓಂ ಅಂತ ಹೇಳ್ಕೊಂಡು ಹೋಗ್ಬೇಕು ಅದು ಸುಮ್ಮನೆ ಓಂ ಬಂದ್ಬಿಡೋದಲ್ಲ ಓಮ್ ಅಂದ್ಬಿಟ್ರೆ ಓಮೆ ಆ ಓಂಕಾರವನ್ನೇ ಸ್ವಲ್ಪ ಹಂಗೆ ಆಗಿ ಹೇಳ್ಕೊಂಡು ಹೋಗ್ತಕ್ಕಂಥದ್ದಿದೆ ಚೈನೀಸು ಮಲೇಷಿಯನ್ಸು ಅಬ್ರಾಡ್ ಪೀಪಲ್ ಎಲ್ಲ ಇದನ್ನು ಯೂಸ್ ಮಾಡ್ತಾ ಇದ್ದಾರೆ ಯಾಕೆ ಅಂದರೆ ಆ ಓಂಕಾರವನ್ನು ಹೇಳಿದಾಗ ನಮ್ಮ ನರನಾಡಿಗಳಲ್ಲಿ ಓಕೆ ನಮ್ಮ ಬ್ರೈನ್ ಸೆಲ್ಸ್ ಎಲ್ಲ ಆಕ್ಟಿವೇಟ್ ಆಗಿ ದೈಹಿಕ ಮಾನಸಿಕ ಆರೋಗ್ಯ ತುಂಬ ಹೆಚ್ಚುತ್ತೆ ನಮಗೆ ಅಗೋಚರ ವಿಷಯಗಳೆಲ್ಲ ಕಾಣಿಸುತ್ತೆ ಅಂತ ಆದ್ರಿಂದ ಓಂಕಾರದ ಒಂದು ಶಕ್ತಿ ನೋಡಿ ಅವಾಗ ಇಂದ ಪ್ರಾರಂಭಿಸ್ತಕ್ಕಂಥದ್ದು ನ್ಯಾಯಸಮ್ಮತವಾಗಿದ್ದಾಗ ಮಾತ್ರ ಸಕ್ಸಸ್ ಕೊಡುತ್ತೆ ಇಲ್ಲಾಂದರೆ ಸಕ್ಸಸ್ ಕೊಡೋಲ್ಲ ಇದಕ್ಕೆ ಉದಾಹರಣೆಗೆ ನಾವು ಇವಾಗ ಪರ್ಸ್ನಾಲಿಟಿಗೆ ಬಂದ್ಬಿಡೋಣ ಈ ತಾರೀಕಲ್ಲಿ ಹುಟ್ಟಿರ್ತಕ್ಕಂಥವ್ರು ನ್ಯಾಯಸಮ್ಮತವಾದಂಥ ಕೆಲಸ ಮಾಡಿ ಲೀಡರ್ ಆಗ್ತಕ್ಕಂಥ ಯೋಗ ಇರೋದು ಯಾರಿಗೆ ಅಂದರೆ ಹದಿನಾರನೇ ಸಂಖ್ಯೆಯಲ್ಲಿ ಹುಟ್ಟಿರ್ತಕ್ಕಂಥವ್ರ ತಾರೀಕು ತಿಂಗಳು ವರ್ಷವನ್ನು ಕೂಡಿದಾಗ ಒಂದು ಬಂದಾಗ ಮುಖಂಡರಾಗ್ತಾರೆ ಅದಕ್ಕೆ ನಾವು ಪಿ ಚಿದಂಬರಂ ಅವ್ರನ್ನ ಹೇಳಿದ್ವಿ ಪಿ ಚಿದಂಬರಂ ಅವರು ಕೂಡ ಇದೇ ಇದರಲ್ಲಿ ಬಂದಂಥವ್ರು ಫಿನಾನ್ಷಿಯಲ್ ಆಗಿ ಇವಾಗ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಸೊ ಈ ಪವರ್ಫುಲ್ ಆದಂಥ ಒಂದು ಲೀಡರ್ ಇನ್ನು ಈ ಸಂಖ್ಯೆಯಲ್ಲಿ ಉಟ್ಟಿರ್ತಕ್ಕಂಥ ತಾರೀಕು ತಿಂಗಳು ವರ್ಷವನ್ನು ಕೂಡಿದಾಗ ಎರಡು ಬಂದಾಗ ಕ್ರಿಯೇಟಿವ್ ಪರ್ಸನ್ ಅನ್ವಿ ಕ್ರಿಯೇಟಿವ್ ಪರ್ಸನ್ಗಂತೂ ಇವ್ರಿಗೆ ಉದಾಹರಣೆ ಕೊಡಬೇಕಂದ್ರೆ ಅದು ಎಷ್ಟು ಜನನೂ ಉದಾಹರಣೆ ಕೊಟ್ಟರು ಕಮ್ಮಿನೇ ಅಷ್ಟು ಜನ ಇದ್ದಾರೆ ಮೀನ ಇಂದ ಹಿಡ್ದು ಮಡೋನ ಇಂದ ಹಿಡ್ದು ಓಕೆ ಮನೀಷಾ ಕೊಯ್ರಾಯ ಇಂದ ಹಿಡ್ದು ಹೇಮಾ ಮಾಲ್ನಿಂದ ಹಿಡಿದು ಸೈಫ್ ಅಲಿ ಖಾನ್ ಇಂದ ಹಿಡಿದು ನಿಧಿ ಸುಬ್ಬಯ್ಯ ಇಂದ ಹಿಡ್ದು ರಾಧಿಕಾ ಪಂಡಿತಿಂದ ಹಿಡಿದು ದರ್ಶನ್ ತೂಗ್ದೀಪಿಂದ ಹಿಡಿದು ಇನ್ನೂ ನಾನು ಹೇಳ್ಕೊಂಡೋದೆ ಅಂದರೆ ಇನ್ನು ಸಾಕಾಗಲ್ಲ ಅಷ್ಟು ಜನ ಇದರಲ್ಲಿ ಕ್ರಿಯೇಟಿವ್ ಪರ್ಸನ್ಸ್ ಇದ್ದಾರೆ ನಾನು ಬರೀ ಆ್ಯಕ್ಟ್ರನ್ನ ಹೇಳಿದೆ ಇನ್ನು ತೊಗೊಂಡ್ಬಂದಿಲ್ಲ ಇದರಲ್ಲಿ ಸೊ ಇವತ್ತು ನಾವಿಬ್ಬರನ್ನ ಮಾತಾಡ್ತೋಣ ಇಷ್ಟು ಜನ ಇದ್ದಾಗ ಹೇಮಾ ಮಾಲ್ನಿ ಮತ್ತು ಸೈಫ್ ಅಲಿ ಖಾನ್ ಅವ್ರನ್ನ ತೊಗೊಳ್ಳೋಣ ಏನಕ್ಕೆ ಅವ್ರನ್ನ ತಗೊಂಡೆ ಅಂತ ನೆಕ್ಸ್ಟ್ ಸೆಗ್ಮೆಂಟಲ್ಲಿ ಹೇಳ್ಕೊಡ್ತೀನಿ ಸೊ ಕ್ರಿಯೇಟಿವ್ ಫ್ಯೂಚರ್ ನಂಬರ್ ಟು ಅಂದಾಗ ಇವರಿಬ್ಬರನ್ನ ತಗೊಂಡ್ವಿ ಹೇಮಾ ಮಾಲ್ನಿ ಆಮೇಲೆ ದರ್ಶನ್ ಇವ್ರನ್ನ ನಮ್ಮ ಸೈಫ್ ಅಲಿ ಖಾನ್ ಅವ್ರನ್ನ ತಗೊಂಡೆ ಇನ್ನು ಹದಿನಾರನೇ ಸಂಖ್ಯೆಯಲ್ಲಿ ಹುಟ್ಟಿರ್ತಕ್ಕಂಥವರ ತಾರೀಕು ತಿಂಗಳು ವರ್ಷವನ್ನು ಕೂಡಿದಾಗ ಭವಿಷ್ಯದ ಗ್ರಹ ಮೂರು ಗುರುಗ್ರಹ ಆಯಿತು ಅಂದರೆ ಮೊದಲೇ ಹದಿನಾರನೇ ಸಂಖ್ಯೆಯಲ್ಲಿ ಹುಟ್ಟಿರೋ ನ್ಯಾಯಸಮ್ಮತ್ವಾದಂಥ ಕೆಲಸ ಅಂದೆ ಸೊ ಇದರಲ್ಲಿ ಭವಿಷ್ಯದ ಗ್ರಹ ಮೂರು ಅಂದಾಗ ಆಪೋಸಿಟ್ ಕಾಂಬಿನೇಷನ್ ಆರಕ್ಕೆ ಏಳಕ್ಕೆ ಮೂರು ಆಗಲ್ಲ ಆಪೋಸಿಟ್ ಕಾಂಬಿನೇಷನೇ ಆದರೂ ಕೂಡ ಮೂರು ಅನ್ನೋದು ಗುರುಗ್ರಹ ಅಲ್ವಾ ಗುರು ಅಂದರೆ ನ್ಯಾಯಸಮ್ಮತ್ವಾದಂಥ ವಿಷಯ ತಾನೇ ಈಸ್ ಎ ಗೈಡ್ ಈಸ್ ಎ ಫಿಲಾಸಫರ್ ಮಾರ್ಗದರ್ಶಕ ಅಂತ ಯಾರು ಅಂದರೆ ಇಂಟ್ರೆಸ್ಟಿಂಗ್ ವಿಷಯ ಲೋಕಾಯುಕ್ತ ಸಂತೋಷ್ ಹೆಗಡೆ